हेलो व्यूवर्स, वेलकम टू माय चैनल। इवत्तिन वीडियो नानु इदर डीटेल रिव्यू अन्ना नानु निमगे तिळिसिकोड्ता इदीनि। निमगे गोत्तिरबहुदु, नीवु अनबॉक्सिंग वीडियो नोडिल्ल अंद्रे डिस्क्रिप्शन अल्लि लिंक इरुत्ते। नीवु ई डीजो वाच आर अनबॉक्सिंग वीडियो नोडि आमेले ई वीडियो नोडि अंत हेळ्तीनि। इवत्तु ई डीजो वाच आर न फुल रिव्यू कोड्ता इदीनि। नानु इदन्न यूज माड्ता 3 डेस् आयितु। ಆದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ। ನೀವು ನೋಡ್ತಾ ಇರಬಹುದು, ಒಂದು ಪ್ರೀಮಿಯಂ ವಾಚ್ ಮತ್ತೆ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಇದೆ ಬೆಸ್ಟ್ ಅಂತ ಹೇಳಿದೆ। ಆದರೆ ಇದರಲ್ಲಿ ಸ್ವಲ್ಪ ಪ್ರೋಸ್ ಅಂಡ್ ಕಾನ್ಸ್ ಎರಡು ಇದ್ದಾವೆ, ಅದರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ। ಅದಕ್ಕಿಂತ ಮುಂಚೆ ಪ್ಲೀಸ್, ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ। ಫಸ್ಟ್ ನಾನು ಈ ಡಿಜೋ ವಾಚ್ ಆರ್ ನ ಅಡ್ವಾಂಟೇಜಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಆಮೇಲೆ ನಾನು ನಿಮಗೆ ಡಿಸ್ಅಡ್ವಾಂಟೇಜಸ್ ಬಗ್ಗೆ ತಿಳಿಸ್ಕೊಡ್ತೀನಿ। ಫಸ್ಟ್ ಅಡ್ವಾಂಟೇಜಸ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಅಡ್ವಾಂಟೇಜಸ್ ಕೂಡ ಇದ್ದಾವೆ, ಡಿಸ್ಅಡ್ವಾಂಟೇಜ್ ಕೂಡ ಅದೇ ಥರ ಇದೆ ಅಂತ ಹೇಳ್ಬೋದು। ನೀವು ನೋಡ್ತಾ ಇರ್ಬೋದು, ಆಗಲೇ ಹೇಳ್ದಂಗೆ ಸ್ಟ್ರ್ಯಾಪ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಮತ್ತು ಇಲ್ಲಿ ಮೆಟಾಲಿಕ್ ಬಿಲ್ಡ್ ಸಿಗ್ತಾ ಇದೆ। ನೋಡ್ತಾ ಇರ್ಬೋದು ಈ ಕೇಸ್ ಎಲ್ಲ ತುಂಬ ಸಾಲಿಡ್ ಆಗಿದೆ, ಮತ್ತು ನಿಮಗೆ ಅಮುಲೆಡ್ ಡಿಸ್ಪ್ಲೇ ಸಿಗ್ತಾ ಇದೆ, ಹಿಂದೆ ಕೂಡ ನಿಮಗೆ ಗ್ಲಾಸಿ ಫಿನಿಶ್ ಸಿಗ್ತಾ ಇದೆ। ಈ ಪ್ರೈಸ್ ರೇಂಜಲ್ಲಿ ಯಾರೂ ಗ್ಲಾಸಿ ಫಿನಿಶ್ ಕೊಡೋದಿಲ್ಲ ಹಿಂದೆ ಎಲ್ಲ। ಮತ್ತು ಒಂದು ಎರಡು ಫಿಸಿಕಲ್ ಬಟನ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು, ಒಂದು ಮೈನ್ ಸ್ಕ್ರೀನಿಂದು ಮತ್ತು ಇನ್ನೊಂದು ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡಿಗೋಸ್ಕರ ಬಟನ್ ನೀಡಿದ್ದಾರೆ। ಅದು ಬಿಟ್ಟರೆ ನಿಮಗೆ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುತ್ತೆ ಕೈಗೆ। ಮತ್ತಿನ್ನೇನೆಲ್ಲ ಇದೆ ಅಂತ ನೋಡೋದಾದರೆ ನೀವು ನೋಡ್ತಾ ಇರ್ಬೋದು, ನಾನಿವಾಗ ಇದನ್ನು ಸೆಟ್ಟಿಂಗ್ಸಲ್ಲಿ ಹೋಗಿ AOD ಆನ್ ಮಾಡಿದ್ದೀನಿ, ಆಲ್ವೇಸ್ ಆನ್ ಡಿಸ್ಪ್ಲೇ। ಇದು ಆಲ್ವೇಸ್ ಆನ್ ಡಿಸ್ಪ್ಲೇ ಆನ್ ಮಾಡ್ಕೊಂಡಿದ್ರೆ 60 ಡೇಸ್ವರೆಗೂ ಆಲ್ವೇಸ್ ಆನ್ ಡಿಸ್ಪ್ಲೇ ಬ್ಯಾಕಪ್ ಬರುತ್ತೆ ಅಂತ ಹೇಳಿದ್ದಾರೆ, ಆದರೆ ಅದು ಬರೋದಿಲ್ಲ, ನಾನು ಮುಂದೆ ಹೇಳ್ತೀನಿ। ನೋಡ್ತಾ ಇರ್ಬೋದು, ನೀವು ಅನಲಾಗ್ ಆದರೂ ಇಟ್ಕೋಬೋದು, ಡಿಜಿಟಲ್ಗಾದರೂ ಇಟ್ಕೋಬೋದು ಆಲ್ವೇಸ್ ಆನ್ ಡಿಸ್ಪ್ಲೇ। ಈಗ ಅನಲಾಗ್ ಕ್ಲಾಕ್ ಇಟ್ಕೊತ ಇದ್ದೀನಿ, ನೋಡ್ತಾ ಇರ್ಬೋದು ಈಗ ಅನಲಾಗ್ ಕ್ಲಾಕ್ ಕೂಡ ಬಂದಿದೆ। ಮತ್ತು ಇನ್ನು ಅಕ್ಯುರೇಸಿ ಬಗ್ಗೆ ಮಾತಾಡಬೇಕಂದ್ರೆ ಅಕ್ಯುರೇಟ್ ಆಗಿದೆ, ಪರವಾಗಿಲ್ಲ, ನಿಮಗೆ ತೋರಿಸ್ತೀನಿ ಯಾವ ಥರ ಅಕ್ಯುರೇಟ್ ಆಗಿದೆ ಅಂತ ಹೇಳಿ। ನೋಡ್ತಾ ಇರ್ಬೋದು, ಟೇಬಲ್ ಮೇಲಿಟ್ಟು ನಾನು ಹಾರ್ಟ್ ರೇಟ್ನ ಆನ್ ಮಾಡಿಟ್ಟಿದ್ದೀನಿ। ಈಗ ಇದು ಡಿಟೆಕ್ಟ್ ಮಾಡಿ ನಮ್ಮ ಕೈ ಮೇಲೆ ಇಲ್ಲ ಅಂತ ಹೇಳಿ ಡಿಟೆಕ್ಟ್ ಮಾಡಿ ತೋರಿಸುತ್ತೆ, ಇದು ನಮ್ಮ ಹಾರ್ಟ್ ರೇಟ್ ತೋರಿಸೋದಿಲ್ಲ। ನೋಡ್ತಾ ಇರ್ಬೋದು ಫೇಲ್ ಟು ಮೆಜರ್ ಅಂತ ಹೇಳಿ ನಿಮಗೆ ಒಂದು ನೋಟಿಫಿಕೇಷನ್ ಬಂತು, ಆದ್ದರಿಂದ ಇದು ಅಕ್ಯುರೇಟ್ ಆಗಿದೆ। ಸ್ಟೆಪ್ ಕೌಂಟ್ ಕೂಡ ಅಷ್ಟೇ, ತುಂಬ ಅಕ್ಯುರೇಟ್ ಆಗಿದೆ, 1 ಸ್ಟೆಪ್ 2 ಸ್ಟೆಪ್ ಮಿಸ್ ಆಗುತ್ತೆ ಅಷ್ಟೇ, ಅಷ್ಟೊಂದೇನು ಡಿಫ್ರೆನ್ಸ್ ನಿಮಗೆ ಕಾಣೋದಿಲ್ಲ। ಅದು ಬಿಟ್ಟರೆ ಇನ್ನೇನೇನೆಲ್ಲ ನಮಗೆ ಅಡ್ವಾಂಟೇಜಸ್ ಇದ್ದಾವೆ ಅಂತ ಹೇಳಿ ನೋಡೋದಾದರೆ 5 ATM ವಾಟರ್ ರೆಜಿಸ್ಟೆನ್ಸ್ ಇದೆ, ಮತ್ತು 150+ ವಾಚ್ ಫೇಸಸ್ ಸಿಗ್ತಾ ಇದೆ, 110+ ಸ್ಪೋರ್ಟ್ಸ್ ಮೋಡ್ ಸಿಗ್ತಾ ಇದೆ, ಅಪ್ಲಿಕೇಶನ್ ಸಪೋರ್ಟ್ ಕೂಡ ಚೆನ್ನಾಗಿದೆ ಒಂದು ಮಟ್ಟಿಗೆ, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು। ಇದರಲ್ಲಿ ಕನೆಕ್ಟಿವ್ ಇಶ್ಯೂ ಕೂಡ ಇದೆ ಅಂತ ಹೇಳಿ ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ರಿವ್ಯೂಸ್ ಎಲ್ಲ ಹಾಕಿದ್ದಾರೆ, ಕನೆಕ್ಟಿವ್ ಇಶ್ಯೂ ನನಗೇನು ಅಷ್ಟೊಂದು ಕಾಣಿಸ್ಲಿಲ್ಲ, ಸ್ವಲ್ಪ ಇಶ್ಯೂ ಇದೆ ಒಪ್ಕೊಳ್ತೀನಿ। ಇದರಲ್ಲಿ ಬ್ಲೂಟೂತ್ 5.1 ಇದೆ, ಒಂದು ಒಳ್ಳೆಯ ವಿಷಯ, ತುಂಬ ಜಾಸ್ತಿ ರೇಟಿಂಗ್ 10,000 ವಾಚ್ ಆದರೂ ಬ್ಲೂಟೂತ್ 5.0 ಕೊಡ್ತಾರೆ, ಇದರಲ್ಲಿ ಬ್ಲೂಟೂತ್ 5.1 ಕೊಟ್ಟಿದ್ದಾರೆ, ಅದೊಂದು ಒಳ್ಳೆಯ ವಿಷಯ। ಇದಾಯಿತು ಇದರ ಅಡ್ವಾಂಟೇಜಸ್ ಬಗ್ಗೆ, ಇನ್ನು ಇದರ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡಬೇಕಂತ ಅಂದರೆ ಫಸ್ಟು ಡಿಸ್ಅಡ್ವಾಂಟೇಜ್ ಬರೋದು ಇದರ ಬ್ಯಾಟ್ರಿ ಡ್ರೈನ್ ಬಗ್ಗೆ, ನಿಮಗೆ ತೋರಿಸ್ತೀನಿ ನಾನು ಇದನ್ನು ಚಾರ್ಜ್ಗೆ ಹಾಕಿ 1 ಅವರ್ ಆಯಿತು, 1 ಅವರ್ಗೆ ಎಷ್ಟು ಬ್ಯಾಟ್ರಿ ಡ್ರೈನ್ ಆಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು, 82% ತೋರಿಸ್ತಾ ಇದೆ, ನಾನು ಫುಲ್ 100% ಮಾಡಿದ್ದೆ, ಕೇವಲ 1 ಗಂಟೆಯಲ್ಲಿ 82% ಆಗಿದೆ, ತುಂಬ ಬ್ಯಾಟ್ರಿ ಡ್ರೈನ್ ಇಶ್ಯೂ ಕಾಣಿಸ್ತಾ ಇದೆ ಈಗ ನನಗೆ, ಅದು ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಆಗುತ್ತೆ ಈ ವಾಚಲ್ಲಿ। ಸ್ಮಾರ್ಟ್ ವಾಚ್ ಅಂದರೆ ಬ್ಯಾಟ್ರಿ ತುಂಬ ಮುಖ್ಯ ಆಗಿರುತ್ತೆ, ಇವ್ರು ಕ್ಲೈಮ್ ಮಾಡೋ ಪ್ರಕಾರ 10 ಡೇಸ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಆದರೆ ನಮಗಿಲ್ಲಿ 2 ಡೇಸ್ 3 ಡೇಸ್ ಬರೋ ಅಷ್ಟೊತ್ತಿಗೆ ಇದು ಬ್ಯಾಟ್ರಿ ಫುಲ್ ಕ್ಲೋಸ್ ಆಗಿಬಿಡುತ್ತೆ, 0 ವರೆಗೂ ಬರುತ್ತೆ, 2 ಡೇಸ್ 3 ಡೇಸ್ ಬ್ಯಾಟ್ರಿ ಬ್ಯಾಕಪ್ ಬರ್ಬೋದು ನನ್ನ ಪ್ರಕಾರ ಅಷ್ಟೇ। ಇದು ಬಿಟ್ಟರೆ ನಾನು ನಿಮಗೆ ಸ್ಕ್ರೀನ್ಶಾಟಲ್ಲಿ ತೋರಿಸ್ತಾ ಇದ್ದೀನಿ, ಬ್ಲೂಟೂತಿಂದ ನನ್ನ
ಫೋನ್ಗೆ ಕನೆಕ್ಟ್ ಮಾಡಿರ್ತೀನಿ, ಮತ್ತೆ ಅಪ್ಲಿಕೇಶನ್ನಲ್ಲಿ ತೆಗೆದು ನೋಡಿದ್ರೆ ಡಿಸ್ಕನೆಕ್ಟ್ ಅಂತ ತೋರಿಸುತ್ತೆ, ಬ್ಲೂಟೂತಲ್ಲಿ ನೋಡಿದ್ರೆ ಕನೆಕ್ಟೆಡ್ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಅಪ್ಲಿಕೇಶನ್ ಸಪೋರ್ಟ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ ಅಂತ ಇರ್ಬೋದು. ಈ ಥರ ಮಾಡಿದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆನ್ ಆಗೋದಕ್ಕೆ, ನೋಡ್ತಾ ಇರ್ಬೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಅದು ಒಂದು ಇಶ್ಯೂ ಇದೆ. ಮತ್ತು ನೀವೇನಾದರೂ ವಾಚ್ ಫೇಸಸ್ ಬೇರೆಯವ್ರು ಆ್ಯಡ್ ಮಾಡಬೇಕಂದ್ರೆ ನಿಮ್ಮ ಅಪ್ಲಿಕೇಶನಿಂದ ತುಂಬ ಟೈಮ್ ತಗೊಳ್ಳುತ್ತೆ, ಅದೊಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಇದರ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಬೆಜಲ್ ನೋಡ್ತಾ ಇರ್ಬೋದು, ತುಂಬ ದೊಡ್ಡ ಬೆಜಲ್ಸ್ ಇದೆ. ನೀವೇನಾದರೂ ಬ್ಲ್ಯಾಕ್ ಕಲರ್ ವಾಚ್ ಫೇಸ್ ಆ್ಯಡ್ ಮಾಡಿದ್ರೆ ನಿಮಗೆ ಸ್ವಲ್ಪನೂ ಬೆಜಲ್ ಕಾಣಿಸೋದಿಲ್ಲ. ನೀವು ಈ ಥರ ಏನಾದರೂ ಫುಲ್ ಕಲರ್ ಇರೋದು ಆ್ಯಡ್ ಮಾಡಿದ್ರೆ ನಿಮಗೆ ಬೆಜಲ್ ನೋಡೋದಕ್ಕೆ ಕಾಣಿಸುತ್ತೆ, ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇದರಲ್ಲಿ ನೋಟಿಫಿಕೇಷನ್ ಎಲ್ಲ ಯಾವ ಥರ ಬರ್ತಾ ಇದೆ ಅಂತ ಹೇಳಿ ಹೇಳೋದಾದರೆ, ನಾವು ಒಂದ್ಸಲ ಇದನ್ನು ಬ್ಲೂಟೂತ್ ಮುಖಾಂತರ ನಮ್ಮ ಸ್ಮಾರ್ಟ್ಫೋನಿಗೆ ಪೇರ್ ಮಾಡಾದಮೇಲೆ ನೋಡ್ತಾ ಇರ್ಬೋದು ನಮ್ಮ ಫೋನಿಗೆ ಬರುವಂತಹ ಎಲ್ಲ ಮೆಸೇಜಸ್ ಕೂಡ ಇದರಲ್ಲಿ ಇದಕ್ಕೆ ಬರುತ್ತೆ. ಮತ್ತು ಯಾರಾದರೂ ಕಾಲ್ ಮಾಡಿದ್ರೆ ಅದನ್ನು ನಾವು ಸೈಲೆಂಟ್ ಮಾಡ್ಬೋದು ಅಥವಾ ಡಿಸ್ಕನೆಕ್ಟ್ ಮಾಡ್ಬೋದು. ನಾವು ರಿಸೀವ್ ಮಾಡಿ ಮಾತಾಡೋದಕ್ಕಾಗೋದಿಲ್ಲ, ಯಾಕೆ ಅಂದರೆ ಇದರಲ್ಲಿ ಸ್ಪೀಕರ್ಸ್ ನಮಗೆ ಸಿಗ್ತಾ ಇಲ್ಲ. ತುಂಬ ಸ್ಮೂತಾಗಿ ರನ್ ಆಗುತ್ತೆ, ನೋಡ್ತಾ ಇರ್ಬೋದು ತುಂಬ ಸ್ಮೂತಾಗಿದೆ, ಎಲ್ಲೂ ಫ್ಲಿಕರಿಂಗ್ ಇಶ್ಯೂ ನನಗೆ ಕಾಣಿಸ್ಲೇ ಇಲ್ಲ. ಮತ್ತು ಈ ಬೆಲ್ಟ್ ಕ್ವಾಲಿಟಿ ಏನೋ ಚೆನ್ನಾಗಿದೆ. ಈ ಕಲ್ಲರ್ ತಗೊಂಡ್ರೆ ನೋಡ್ತಾ ಇರ್ಬೋದು ನಾನು ಬರೀಬೇಕಾದ್ರೆ ಸ್ವಲ್ಪ ಪೆನ್ನಿಂದ ಇದಾಯಿತು, ಇದು ಹೋಗೋದೇ ಇಲ್ಲ. ನೋಡ್ತಾ ಇರ್ಬೋದು ಇದೊಂದು ಇಶ್ಯೂ ಅಂತ ಕಾಣಿಸ್ತು ನನಗೆ. ನೋಡಿದ್ರಲ್ಲ ವಿವರ್ಸ್, ಈ ಡಿಸೋ ವಾಚ್ನ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್. ಅಡ್ವಾಂಟೇಜು ತುಂಬ ಇದ್ದಾವೆ, ಡಿಸ್ಅಡ್ವಾಂಟೇಜಲ್ಲಿ ಬರುವಂತಹ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಬ್ಯಾಟ್ರಿ ಡ್ರೈನ್ ಇಶ್ಯೂ, ಇದು ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಆಗಿದೆ ಈ ವಾಚಲ್ಲಿ. ಇದನ್ನೊಂದು ಬೇಗ ಸಾಲ್ವ್ ಮಾಡಿ ಮತ್ತು ಅಪ್ಲಿಕೇಶನ್ ಸಪೋರ್ಟ್ ಇನ್ನೂ ತುಂಬ ಚೆನ್ನಾಗಿರೋ ಥರ ಮಾಡಿದ್ರೆ ಮುಂದಿನ ಅಪ್ಡೇಟಲ್ಲಿ ಈ ವಾಚ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಲೂ ಈ ಪ್ರೈಸ್ ರೇಂಜಿಗೆ ಇದೇ ಬೆಸ್ಟ್ ಆಗಿದೆ, ಆದರೆ ಬ್ಯಾಟ್ರಿ ಡ್ರೈನ್ ಇಶ್ಯೂ ಒಂದು ದೊಡ್ಡ ಇಶ್ಯೂ ಆಗಿ ಕಾಣಿಸ್ತಾ ಇದೆ. ಫ್ಲಿಪ್ಕಾರ್ಟಲ್ಲಿ ರಿವ್ಯೂಸಲ್ಲಿ ಅರ್ಧ ರಿವ್ಯೂಸ್ ಬ್ಯಾಟ್ರಿ ಡ್ರೈನ್ ಬಗ್ಗೆನೇ ರಿವ್ಯೂಸ್ ಹಾಕಿದ್ದಾರೆ. ಆದ್ದರಿಂದ ಐ ಹೋಪ್ ಇದನ್ನು ಬೇಗ ಸಾಲ್ವ್ ಮಾಡ್ತಾರೆ ಡಿಸೋದವರು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.